ಚಿಚಿ, ನಿಮ್ ಪದ್ಧತಿ ಸ್ವಲ್ಪನೇ ಚೆನ್ನಾಗಿಲ್ಲ. ನಿನ್ನೆ ರಾತ್ರಿ ಎಲ್ಲ ಮನೆಗೆ ಬರ್ಲಿಲ್ಲ, ಈಗ ನೋಡಿದ್ರೆ ಇಷ್ಟು ಲೇಟ್ ಆಗಿ. ನಿಮ್ಗೆ ಹೆಂಡತಿಗಿಂತ ಸೆಕೆಂಡ್ ಯೂನಿಟ್ ವರ್ಕ್ ಜಾಸ್ತಿ ಆಯ್ತು. ಅದು ಹೆಂಡತಿ ತಾನೇ? ಏನಂದ್ರೆ? ಅಂದ್ರೆ ಹೆಂಡತಿ ಕೂಡ ಯೂನಿಟ್ ತರನೇ. ನೀನು ಫಸ್ಟ್ ಯೂನಿಟ್, ಅದು ಸೆಕೆಂಡ್ ಯೂನಿಟ್. ಬಾ ಪಾಚ್ಕೊಳ್ಳೋಣ. ಅಯ್ಯಯ್ಯೋ, ಕರೆಂಟ್ ಔಟ್ ಐತೆ. ಯಾಕ್ರಿ ಭಯ ಪಡ್ತೀರಾ? ಡ್ರಾಯರ್ ತೆಗಿರಿ. ಡ್ರಾಯರ್ ಡ್ರಾಯರ್ ಆಗಿ ತೆಗಿಬೇಕು? ಅದಕ್ಕೆ ಯಾಕ್ರಿ ಹಾಗೆ ಇದ್ದಿರ್ತೀರಾ? ಮೇಣದ ಬತ್ತಿ ಹಚ್ಚಕ್ಕೋಸ್ಕರ ರೀ. ಅಯ್ಯೋ, ಅನವಶ್ಯಕವಾಗಿ ಕನ್ಫ್ಯೂಸ್ ಮಾಡ್ಕೊಂಡು ತೊಡೆ ಸುಟ್ಕೊಂಡ್ರಿ. ಸದ್ಯ ಲುಂಗಿ ಹತ್ಕೊಳ್ಳಿಲ್ವಲ್ಲ, ಇರಿ ಕ್ರೀಮ್ ಹಚ್ತೀನಿ. ಕಲೆ ಹೋಗಲ್ಲ ಅಂತ ಕಾಣುತ್ತೆ. ಆ ಹರಿಶ್ಚಂದ್ರನಿಗೆ ಮತ್ತೆ ತಪ್ಪಲಿಲ್ಲ. ಆಫ್ಟರ್ ಆಲ್ ನಾನು, ಉರಿ ಕಮ್ಮಿ ಆದ್ರೆ ಸಾಕು. ನೀನು ಉಜ್ಜು ಉಜ್ಜು ಉಜ್ಜು. ಅಕ್ಕ, ನೀನ್ ಇಷ್ಟು ಸಲ ಹೇಳ್ಬೇಕಾ? 12 ಗಂಟೆಗೆ ಸರಿಯಾಗಿ ನಾನು ನಮ್ಮ ಯಜಮಾನರು ಬಂದ್ಬಿಡ್ತೀವಿ. ನಿಮ್ಮವ್ರನ್ನ ಮನೇಲಿ ಇಟ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾಕೆಂದ್ರೆ ನಾನು ಅವ್ರನ್ನ ಖಂಡಿತ ನೋಡ್ಬೇಕು. ನಮ್ಮವ್ರ ತರನೇ ಇದ್ದಾರೆ ಅಂದ್ಮೇಲೆ ಮನಸ್ಸಿಗೇನೋ ಒಂಥರ ಕುತೂಹಲ. ಆಗ್ಲಕ್ಕ. ನೀಲ ನೀಲ ನೀಲ, ಏನಿದು ಹೊಸ ತರ ತರಲೆ ಶುರು ಮಾಡ್ತಿದ್ದೀಯಲ್ಲ ನೀನು? ತರಲೆ ಅಲ್ಲ ರೀ, ಅವತ್ತು ಬಟ್ಟೆ ಅಂಗಡಿಲಿ ಸಿಕ್ಕಿರ್ಲಿಲ್ವಾ, ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕು. 11 ಗಂಟೆಗೆ ಸರಿಯಾಗಿ ಮನೆಗೆ ಬಂದ್ಬಿಡಿ, ಇಬ್ರು ಒಟ್ಟಿಗೆ ಹೋಗೋಣ. ನೀಲ ನೀಲ ನೀಲ, ನೀವಿಬ್ರೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ರೆ ಹಾಗೆ, ನನ್ನ ಅವ್ರ ಗಂಡನ ಒಂದ್ ಮಾತು ಕೇಳಿಸ್ಬೇಡವಾ? ಅವ್ರ ಗಂಡ ನಾನ್ ಹೇಗ್ರಿ ಕೇಳಿ? ಯಾಕೆ ನೀವ್ ಒಂದ್ಸಾರಿ ನಿಮ್ ಹೆಂಡತಿ ಮಾತು ಕೇಳ್ಬಾರ್ದ? ಅಯ್ಯೋ, ಖಂಡಿತ ಕೇಳ್ತೀನಿ. ಆದ್ರೆ ಅವ್ರ ಗಂಡನ ಪುರ್ಸತ್ ಇರ್ಬೇಕಲ್ಲ. ಬರ್ತಾನೋ ಬರಲ್ವೋ, ಬರ್ದೇನೆ ಇರ್ತಾನೋ, ಬರೋ ಆಗಿದ್ರು ಬರೋದಿಲ್ವೋ, ಯಾರು ಗೊತ್ತು? ಯಾರಿಗೋಸ್ಕರ ಬರ್ತಾರೆ? ಎಲ್ಲೇ ಇದ್ರು ಹುಡುಕಿ ಎಳ್ಕೊಂಡ್ ಬರ್ತೀನಿ ಅಂತ ಅಕ್ಕ ಹೇಳಿದ್ರು. ಏನು, ಎಲ್ಲಿದ್ರು ಹುಡುಕಿ ಎಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರ? ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಗಾದ್ರೆ ನಾನು ಈಗಲೇ ಆಫೀಸ್ಗೆ ಹೋಗ್ಬೇಕು, ಬರ್ಲಾ? ಏನ್ರಿ, 1 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಎಲ್ಲಿ ಹೊರಟೋಗಿದ್ರಿ? ಏನ್ ಮಾಡೋದು ಮೋಹನ, ಸೆಕೆಂಡ್ ಯೂನಿಟ್ ಪದ್ಧತಿಯಲ್ಲಿ ಸಿಕ್ಕಾಕೊಂಡು ತಲೆ ಎಲ್ಲ ಕೆಟ್ಟ ಹೋಗಿದೆ. ಪಾಪ, ನೀವು ಸೆಕೆಂಡ್ ಯೂನಿಟ್ಗೋಸ್ಕರ ಮೇಲೂ ಕೆಳಗೂ ಕಷ್ಟ ಪಡ್ತಾ ಇರೋದು ನನ್ ಮನಸ್ಸಿಗೆ ಬಹಳ ಬೇಸರ ಕಣ್ರಿ. ಏನ್ ಮಾಡೋದು ಮೋಹನ, ಮೇಲ್ಗಡೆನು ಕೆಲಸ ಮಾಡ್ಬೇಕು, ಕೆಳಗಡೆನು ಕೆಲಸ ಮಾಡ್ಬೇಕು, ಎಲ್ಲ ನಿನ್ನಿಂದ. ನೀನೇನು ಬೇಜಾರು ಮಾಡ್ಕೋಬೇಡ ಮೋಹನ. ಏನ್ರಿ, ಇವತ್ತು ನೀಲಾಂಬ್ರಿ ಅವ್ರ ಗಂಡ ನಮ್ಮನೆಗೆ ಊಟಕ್ಕೆ ಬರ್ತಿದ್ದಾರೆ, 12 ಗಂಟೆಗೆಲ್ಲ ನೀವು ಮನೆಗೆ ಬಂದ್ಬಿಡಿ. ಅದ್ ಯಾಕೆ ಬರೋಕ್ಕಾಗುತ್ತೆ ಮೋಹನ? ಬೇಕಾದ್ರೆ ಅವ್ರ ಇಬ್ಬರಿಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಕೇಳು. ನಾನು ಸೆಕೆಂಡ್ ಯೂನಿಟ್ ಪದ್ಧತಿಯಲ್ಲಿ ಇರ್ತೀನಿ. ಸೆಕೆಂಡ್ ಯೂನಿಟೋ ಥರ್ಡ್ ಯೂನಿಟೋ ಅದೆಲ್ಲ ನನಗೆ ಗೊತ್ತಿಲ್ಲ. ನೀಲಾಂಬ್ರಿ ಗಂಡನ್ನ ನಾನ್ ನೋಡಿದೀನಿ, ನಿಮ್ಮನ್ನ ಅವಳು ನೋಡ್ಬೇಕು ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ. ಅವಳಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರೆ ನಾನು ಇಲ್ಲಿ ಬೆದರಿ ಬಿಕ್ಕಳಿಸ್ತಾ ಇದೀನಿ, ಬಿಕ್ಕಳಿಸಿ ಬಿಕ್ಕಳಿಸಿ ಆಕಳಿಸ್ತಾ ಇದೀನಿ. ನೀವ್ ಆಕಳಿಸ್ತಿರೋ ತೂಕುಡಿಸ್ತಿರೋ ನನಗೆ ಗೊತ್ತಿಲ್ಲ ರೀ. ನೀವು ಬರ್ಬೇಕು, ಬರ್ತಿದ್ದೀರಾ ಬರ್ತೀರಾ ಅಷ್ಟೇ. ಯಾವ ಕಡೆ ಹುಟ್ಟಿದ್ಯೋ ಭಾಸ್ಕರ? ಲೋ ಸತ್ಯ, ನೀನೇನು ಲೈಫ್ ನಲ್ಲಿ ಡ್ಯುಯಲ್ ರೋಲ್ ನ ಕ್ರಿಯೇಟ್ ಮಾಡ್ಬಿಟ್ಟೆ. ಅವ್ರೇನು ಎರಡೂ ಕ್ಯಾರೆಕ್ಟರ್ನ ಒಟ್ಟಿಗೆ ನೋಡ್ಬೇಕಂತಿದ್ದಾರಲ್ಲ, ಈಗೇನು ಮಾಡೋದು? ನೀನೇ ಯಾಗಾದ್ರೂ ಮ್ಯಾನೇಜ್ ಮಾಡಿಸ್ ನೋಡು. ಮಾಡೋದೆಲ್ಲ ಮಾಡ್ಬಿಟ್ಟು ಮ್ಯಾನೇಜ್ ಮಾಡ್ಬೇಕಂತ ಮ್ಯಾನೇಜ್, ಈಗೇನ್ ಮಾಡೋದು? ಆಗ ನೀನು ಒಂದ್ ಕೆಲಸ ಮಾಡು, ನಮ್ಮ ಮನೆ ರೋಡ್ ಸೈಡ್ ಡಸ್ಟ್ಬಿನ್ ಹತ್ರ ನನ್ ಕಾರ್ ತಂದು ಸೆಕೆಂಡ್ ಯೂನಿಟ್ ಡ್ರೆಸ್ ರೆಡಿ ಮಾಡ್ಕೊ. ನಾನು ಗಬಕ್ ಅಂತ ಬಂದು ಲಬಕ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಧಬಕ್ ಅಂತ ಓಡೋಗ್ಬಿಡ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯೋ ಬೇಗ ಬಂದ್ರಿ, ಹೊತ್ತಾಯ್ತು. ಡ್ಯಾಡಿ ಅವ್ರು ಬಂದ್ಬಿಟ್ರು. ಅದ್ ಸರಿ, ನಿನ್ ಗಂಡ ಇಲ್ಲಮ್ಮ? ಅವ್ರು ಯಾವಾಗ್ಲೂ ಲೇಟ್ ತಾನೆ, ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಒದ್ದಾಡ್ತಿದ್ದೀನಿ. ಬನ್ನಿ ಬನ್ನಿ ಅಕ್ಕ. ನಿಮ್ಮವ್ರಲ್ಲಿ ನಮಸ್ಕಾರ. ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಇನ್ನೇನ್ ಬಂದ್ಬಿಡ್ತಾರೆ, ಅವರು ಸೆಕೆಂಡ್ ಯೂನಿಟ್ ಕಟ್ಕೊಂಡು ಒದ್ದಾಡ್ತಿದ್ದಾರೆ. ತುಂಬಾ ಕೆಲ್ಸ. ನಾವ್ ಬರ್ತೀವಿ ಅಂತ ಅವ್ರ ಆಫೀಸ್ ಕೆಲ್ಸ ಎಲ್ಲ ಬಿಟ್ಟು ಬರಕಾಗತ್ತಾ? ಯಾವಾಗ್ಲೂ ಜೆಂಟಲ್ಮ್ಯಾನ್ ಗಳಿಗೆ ವರ್ಕ್ ಇಸ್ ವರ್ಷಿಪ್. ಕರೆಕ್ಟ್, ಮುತ್ತಿನಂತ ಮಾತು. ಬನ್ನಿ ಕೂತ್ಕೊಂಡು ಮಾತಾಡೋಣ. ಪಾಪ ಬಾಬಾ ಬನ್ನಿ ಕೂತ್ಕೊಳ್ಳಿ. ಅಕ್ಕ ಮನೆ ತುಂಬಾ ಚೆನ್ನಾಗಿದೆ. ಓ ಥ್ಯಾಂಕ್ ಯು ಅಕ್ಕ. ಏನಕ್ಕ, ನನಗೊಂದು ಸಂಶಯ. ಏನು? ನಿಮ್ಮವರು ನಮ್ಮವರು ಇಬ್ರು ಬೇರೆ ಬೇರೆ ಅಂತೀಯಾ? ಬೇರೆ ಬೇರೆ ಅಂತ ಅನ್ಸಿದ್ರು, ಮನಸ್ನಲ್ಲಿ ಒಂದ್ ಮೂಲೆಯಲ್ಲಿ ಅನುಮಾನ ಇದ್ದೇ ಇದೆ. ನಿನಗ್ ಒಂದು ಮೂಲೆಯಲ್ಲಿದ್ರೆ ನನಗ್ ಮೂರು ಮೂಲೆಯಲ್ಲೂ ಇದೆಯಲ್ಲ. ಈ ಅನುಮಾನ ತೀರ್ಬೇಕು ಅಂದ್ರೆ ಒಂದ್ ಒಳ್ಳೆ ಪ್ಲಾನ್ ಹೇಳ. ಏನಕ್ಕಾದು? ಒಂದಿನ ರಾತ್ರಿ ಮೇ
ಕಿರಣಕ್ ಬತ್ತಿ ಸುಟ್ಟಿರೋ ಮಚ್ಚೆ ನಿನ್ ಬ್ರೈನೇ ಬ್ರೈನಕ್ಕ ರೀ ಬನ್ರಿ ಎಲ್ಲಿಗೆ ಬನ್ನಿ ಹೇಳ್ತೀನಿ ಎಲ್ಲಿಗೆ ಬನ್ನಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ ಹೇಳ್ತೀನಿ ರೀ ಸ್ವಲ್ಪ ಅಕ್ಕ ಬೆಡ್ರೂಮ್ ಎಲ್ಲಿದೆ ಬಲಗಡೆ ಇದೆ ಬೆಡ್ರೂಮ್ಗ ಇಷ್ಟೊತ್ತಲ್ಲಿ ಯಾಕೆ ಬೆಡ್ರೂಮ್ಗೆ ಬನ್ರಿ ಹೇಳ್ತೀನಿ ಅಯ್ಯಯ್ಯೋ ಅಯ್ಯೋ ಯಾಕೆ ನಡೀರಿ ಒಳಗೆ ಬೆಡ್ರೂಮ್ ಒಳಗೆ ಯಾಕೆ ಹೇಳ್ತೀನಿ ನಡೀರಿ ಅಯ್ಯೋ ಏನೇ ನೀನ್ ಮಾಡ್ತಿರೋ ಕೆಲ್ಸ ಕಂಡವ್ರ ಮನೆಗೆ ಬಂದು ಬೆಡ್ರೂಮ್ ಸೇರ್ಕೊಂಡ್ರೆ ಅವ್ರೇನ್ ಅನ್ಕೋತಾರೆ ಏನು ಅನ್ಕೊಳ್ಳಲ್ಲ ಸ್ವಲ್ಪ ಪ್ಯಾಂಟ್ ಬಿಚ್ಚಿ ಯಾವ್ದಕ್ಕೂ ಒಂದು ಟೈಮ್ ಮೂಡು ಪ್ಲೇಸ್ ಬೇಕು ದಿಸ್ ಇಸ್ ಟೂ ಮಚ್ ನೀವು ಬಿಚ್ಚತಿರೋ ಇಲ್ಲ ನಾನೇ ಬಿಚ್ಚು ಅಂತೀರೋ ಸರಿ ನೀನೇ ಬಿಚ್ಕೋ ಸರಿ 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 ನಂದು ನಾನೇ ಬಿಚ್ಕೋತೀನಿ ನಿನ್ ಕೈ ಹಾಕ್ಬೇಡ ಒಂದ್ ಸಣ್ಣ ಟೆಸ್ಟ್ ಕಣ್ರಿ ಟೆಸ್ಟ್ ಹೌದು ರೀ ಸರಿ ನೋಡ್ಕೋ ಮಚ್ಚೆ ಇಲ್ಲ ಮಚ್ಚೆ ಇಲ್ಲ ಅಯ್ಯಯ್ಯೋ ಅಕ್ಕ ಅಯ್ಯಯ್ಯೋ ನೋಡ್ಬಿಟ್ರ ಎಲ್ಲ ನೋಡ್ಬಿಟ್ರ ಅಕ್ಕ ಇವ್ರಿಗೆ ತೊಡೆ ಮೇಲೆ ಮಚ್ಚೆ ಇಲ್ಲ ಮಚ್ಚನೇ ಇಲ್ವಾ ವೆರಿ ಗುಡ್ ನಿನ್ ಗಂಡ ನಿನ್ ಗಂಡನೇ ನನ್ ಗಂಡ ನನ್ ಗಂಡ ನನ್ನಳಿಯನೇ ಬೇರೆ ನಿಮ್ಮ ಅಪ್ಪನಳಿಯನೇ ಬೇರೆ ಬ್ಯಾಡ್ ವೆರಿ 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 ಬ್ಯಾಡ್ ಮನೆಗೆ ಬಂದ ಅವ್ರನ್ನ ಬೆಡ್ರೂಮ್ ಒಳಗೆ ಕಳಿಸಿ ಬಾಗಿಲ್ ಸಂದಿಯಲ್ಲಿ ನೋಡ್ತೀರಾ ಪಿಪಿಂಗ್ ತ್ರೂ ಹೋಲ್ಸ್ ತೂ 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 ಊಟದ ನೆಪ ಮಾಡಿ ಮತ್ತೆ ಎಕ್ಸಿಬಿಷನ್ ಇಡ್ತೀರಾ ನಿಮ್ಗೆ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಮಗ್ ಕಾಮನ್ ಸೆನ್ಸ್ ಇಲ್ಲ ನಿನಗೆ ತೊಡೆ ಮೇಲೆ ಮಚ್ಚೆ ಇಲ್ಲ ಅಬ್ಬಾ ಅದೇ ನಮಗ್ ಸಂತೋಷ ಸಂತೋಷನಂತೆ ಏನೇ ಅದು ಕೆಟ್ಟ ಸಂತೋಷ ಎಲ್ಲರೂ ಗಂಡದನ್ನ ಮನೆಗೆ ಕರೆಸಿ ಮಚ್ಚೆಯಲ್ಲಿದೆ ಗುರುತಲ್ಲಿದೆ ಅಂತ ತಿಳ್ಕೊಳ್ಳೋದೇ ನಿಮ್ ಮರ್ಯಾದೆನ ನಿಮ್ಮ ಅನುಮಾನ ತೀರಿಸ್ಕೊಳಕ್ಕೆ ನನಗ ಅವಮಾನ ಮಾಡ್ತೀರಾ ಇನ್ನು ನಿಮ್ಗೆ ಏನಾದ್ರೂ ಅನುಮಾನ ಇದ್ರೆ ಹೇಳಿ ತೋರಿಸ್ಬೇಕಾದ್ರೆ ತೋರಿಸ್ಬಿಟ್ಟು ಹೋಗ್ತೀನಿ ಅಯ್ಯೋ ಅದ್ರ ಅವಶ್ಯಕತೆ ಇನ್ನು ಮಾತಿಲ್ಲ ಈ ಮನೇಲಿ ಒಂದ್ ಕ್ಷಣ ಇರೋದಿಲ್ಲ ನಡೀವಾಗ ಯಾರಿಗೇನು ಅಂತ ನೋಡ್ದೇನೆ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ನಾನೆಲ್ಲ ನೋಡ್ಕೊಂಡಿದ್ದೀನಿ ನಿನಗೂ ತೋರಿಸಿದೀನಿ ನಡೀರಿ ಊಟ ಮಾಡ್ಕೊಂಡು ಹೋಗೋಣ ರೀ ಇಷ್ಟೊಂದು ಗಲಾಟೆ ಆದ್ಮೇಲೆ ಇಲ್ಲಿ ಊಟನ ನೀನ್ ಬೇಕಾದ್ರೆ ಮೂಗ್ ತಂಕ ತಿನ್ಕೊಂಬ ನನಗ್ ಬೇಕಾಗಿಲ್ಲ ಬರ್ತೀನಿ ಅಯ್ಯೋ ರೀ ರೀ ಅಕ್ಕ ನಿಮ್ ಯಜಮಾನ್ರಿಗೆ ತುಂಬಾ ಕೋಪ ಬಂದಿರೋ ಹಾಗಿದೆ ಅವ್ರಿಗೆ ಏನ್ ಬಂದ್ರು ಹೀಗೇನೆ ನಡೆಯೋದ್ ತುಂಬಾ ಕಷ್ಟ ಎಲ್ಲೇ ಹೋದ್ರು ರಾತ್ರಿ ತಂಪಾದ್ಮೇಲೆ ಮನೆಗ್ ಬಂದೇ ಬರ್ತಾರಲ್ಲ ಆಗ ವಿಚಾರಿಸ್ಕೋತೀನಿ ಬೇಗ ಬಾಗುರು ಬೇಗ ಅಡ್ರೆಸ್ ಕೊಡ ತಗೋರು ಇದನ್ನ ಹುಷಾರಾಗಿಟ್ಕೋ ನಾನು ಹೇಳ್ತಾ ಇದ್ದೆಲ್ಲ ಗುರು ಡಬಲ್ ಆಕ್ಟಿಂಗ್ ಶುರು ಮಾಡಿದ ತಲೆ ಇದೆ ತಾನೆ ಜಗಮಲ್ಲ ಅಲ್ಲಿ ನೋಡು ಅವನು ಕಾರ್ನಲ್ಲೇ ಬಟ್ಟೆ ಬದಲಾಯಿಸ್ಕೋತಾ ಇದ್ದಾನೆ ಅವನಿಗೇನಾದ್ರು ತಲೆಗೆಲೆ ಕೆಟ್ಟಿದೀಯಾ ತಲೆ ಕಟ್ಟಿರೋದು ಅವನಿಗೆಲ್ಲ ಕಣೋ ನಮಗೆ ಇದ್ರಲ್ಲಿ ಏನು ಶೇಕಿಂಗ್ ಪಾಯಿಂಟ್ ಇರಬೇಕು ಅಕ್ಕ ಇವರೇ ನಮ್ಮವರು ತದ್ರೂಪ ನಮ್ಮವ್ರ ಹಾಗೇ ಇದ್ದಾರೆ ಇವ್ರಿಗೆ ಸ್ಪೀಡ್ ಜಾಸ್ತಿ ನಮ್ಮವ್ರಿಗೆ ಸ್ಲೋ ಕಮ್ಮಿ ಸಾರಿ ಲೇಟ್ ಆಗಿ ಬಂದೆ ಅಂತ ಕಾಣುತ್ತೆ ಲೇಟ್ ಆಗಾದ್ರೂ ಬಂದ್ರಲ್ಲ ಸಂತೋಷ ನಾನು ಹೇಳಿದ್ನಲ್ಲ ನಿಮ್ ಹಾಗೆ ಒಬ್ರು ಇದ್ದಾರೆ ಅಂತ ಅವ್ರ ಹೆಂಡತಿ ನೀಲಂಬ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಯಜಮಾನ್ರಲ್ಲಿ ಅಳಿಯಂದ್ರೆ ಆತ ಬಂದಿದ್ದು ಆಯ್ತು ಹೋಗಿದ್ದು ಆಯ್ತು ನನ್ ತರನೇ ಇದಾರೆ ಇದಾರೆ ಅಂತಿದ್ರಲ್ಲ ಮತ್ತೆ ನನಗೋಸ್ಕರ ಕಾಯ್ದು ಹೊರಟೋಗಿದಾರಲ್ಲ ಯಾಕೆ ಲೇಟ್ ಆಗಿ ಬಂದಂತೆ ಕೋಪನ ಇಬ್ರು ಒಂದೇ ತರ ಇದ್ದು ಮಾತ್ರಕ್ಕೆ ನನಗ್ ಸುಟ್ಟಿರೋ ಜಾಗದಲ್ಲಿ ಅವ್ರಿಗೂ ಸುಟ್ಟಿರುತ್ತೆ ಅನ್ಕೊಂಡಿದ್ದೀರಾ ನಿಮ್ಮ ಆಳ ಅನುಮಾನ ತೀರಿಸ್ಕೊಳ್ಳೋದಕ್ಕೋಸ್ಕರ ಮಚ್ಚೆ ಹೆಸರಿನಲ್ಲಿ ಬಾಳಿನಲ್ಲಿ ಯಾವ ಮಚ್ಚೆ ಇಲ್ದ್ರು ಸ್ವಚ್ಛವಾದ ವ್ಯಕ್ತಿನ ತುಚ್ಛವಾಗಿ ನೋಡ್ತೀರಾ ಬ್ಲಡ್ ಟೆಸ್ಟ್ ತರ ಯೂರಿನ್ ಟೆಸ್ಟ್ ತರ ಮಚ್ಚೆ ಟೆಸ್ಟ್ ತೂ 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 ಈಗ ಅವ್ರು ಮಚ್ಚೆ ಇಲ್ಲ ಅಂತ ಪ್ರೂವ್ ಆಗೋದು ನನಗ್ ಮಚ್ಚೆ ಇದೆಯಲ್ಲ ಅಂತ ಪ್ರೂವ್ ಆಗ್ಬೇಕು ಅಷ್ಟೇ ನೋಡ್ತೀರಾ ನಿಮಗ್ ಮಚ್ಚೆ ಇದ್ರೆ ಇರ್ಲಿ ಇದ್ರೆ ಇರ್ಲಿ ಅದ್ರಲ್ಲೂ ಅನುಮಾನನ ಸಂಶಯ ಬಂದ ಮೇಲೆ ಅದು ಹೋಗ್ಲೇಬೇಕು ಮೋಹನ ನಿನ್ಗೆ ಅನುಮಾನ ಬಂದ್ ನೋಡ್ಕೊ ಎಲ್ರು ಆ ಕಡೆ ತಿರ್ಕೊಂಡ್ರೆ ಮಚ್ಚೆ ನೋಡೋದ್ಯಾರು ನೀಲಾಂಬ್ರಿ ದೇವಿ ಅವ್ರೆ ನೀವಾದ್ರೂ ಬಂದ್ ನೋಡಿ ವೆರಿ ಗುಡ್ ವೆರಿ ಗುಡ್ ಐ ಆಮ್ ವೆರಿ ಹ್ಯಾಪಿ ಈಗ್ಲಾದ್ರೂ ನಿಮ್ ಅನುಮಾನ ತೀರೋಯ್ತಾ ತೀರೋಯ್ತಪ್ಪ ತೀರೋಯ್ತು ಮಚ್ಚೆ ಇರೋ ನೀನು ನನ್ನಳಿಯ ಅಂದ್ರೆ ಮೋಹನನ್ ಗಂಡ ಮಚ್ಚೆ ಇಲ್ದಲೆ ಇರೋ ಅವನು ನೀಲಾಂಬರಿ ಗಂಡ ಎಲ್ಲರ ಮನಸ್ಸಿನ ಸಂದೇಹನೂ ಪರಿಹಾರವಾಯ್ತು ಬನ್ನಿ ಎಲ್ಲ ನಗ್ತ ನಗ್ತ ಊಟ ಮಾಡೋಣ ಇನ್ನೀ ಮನೇಲಿ ಊಟ ಮಾಡೋದ ಸಾಧ್ಯ ಇಲ್ಲ ನನಗ್ ಬೇಕಾಗಿಲ್ಲ ಮನೆಗ್ ಬಂದ್ ದೊಡ್ಡ ಮನುಷ್ಯನ ಉಪವಾಸ ಕಳಿಸ್ಬಿಟ್ರಿ ನಾನು ಆ ದೊಡ್ಡ ಮನುಷ್ಯ ಹತ್ರ ಹೋಗಿ ಕ್ಷಮಿಸಿ ಅಂತ ಕೇಳ್ತೀನಿ ನನ್ ಮೇಲೆ ಇನ್ನೊಂದು ಮಚ್ಚೆ ಬೀಳ್ದಾಗ ನೋಡ್ಕೋತೀನಿ ನಾವಿಬ್ರು ಹೆಗಲ ಮೇಲೆ ಕೈ ಹಾಕೊಂಡು ಚುಮ್ಚುಮ ರೆಸ್ಟೋರೆಂಟ್ ನಲ್ಲಿ ಟ್ರಿಕ್ ಶಾಟ್ ತರ ಒಂದೇ ಪ್ಲೇಟ್ ನಲ್ಲಿ ಒಂದೇ ಕೋಳಿ ತಿಂತೀವಿ ಟಾಟಾ ಬಾಯ್ ಬಾಯ್ ರೀ ರೀ
ಏನಕ್ಕ ನಿಮ್ಮವ್ರು ಹೀಗ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು? ಅವ್ರ ಕೋಪ ಎಲ್ಲ ತುಸು, ರಾತ್ರಿ ಆದ್ಮೇಲೆ ಹೆಣ್ಣಗಾಗ್ಬಿಡ್ತಾರೆ. ಅಳಿಯಂದ್ರು ಕೋಪ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಮುಖ್ಯವಾಗಿ ನಮ್ಮ ಮನಸ್ಸಿನ ಅನುಮಾನಗಳು ದೂರವಾಯ್ತಲ್ಲ ಅಷ್ಟ್ ಸಾಕು. ಅಯ್ಯೋಯ್ಯೋ, ನನ್ಗಿನ್ ಹಸು ತಡೆಯಕ್ ಆಗ್ತಾ ಇಲ್ಲ, ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ.